ಈ ಎಗ್ ಬುರ್ಜಿ ನಿನ್ ಚಿತ್ರ ನಾನು ಕಂಡ, ನೀ ಕೈಯಲ್ಲಿ ತಿನ್ಲ ಸ್ಪೂನಲ್ಲಿ. ಈಗಲೇ ತಂದ್ಬಿಟ್ಟೆ. ಬೇಡ ಬಾ. ಈಗ ತರ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ಹ್ಮ್ ಕೂತ್ಕಳೆ. ಅಡ್ಡಿ ಇಲ್ಲಪ್ಪ ಕೂತ್ಕಳೆ. ಅಯ್ಯೋ ಶಂಕರ್, ತಗೋರಿ ತಗೋರಿ ತಗೋರಿ. ನೋಡ್ರಿ, ಹಿಂಗ್ ಚಂದ ಆಡ್ಕೋತಾ ಇದ್ರ ನಿಮ್ ಮಾರಿ ಎಷ್ಟ್ ಚಂದ ಕಾಣ್ತದ. ಸಿಟ್ಟು ಕ್ವಾಪ ನಿಮ್ ಮಾರಿ ಚಂದ ಕಾಣಂಗಿಲ್ರಿ. ಚೆನ್ನಾಗ್ ಕಾಣಲ್ವಾ? ಇಲ್ರಿ. ಚೆನ್ನಾಗ್ ಕಾಣಲ್ಲ ಅಂತ ಹೇಳಿರ ಫಸ್ಟ್ ಆಂಟಿ ನೀನು. ನಂಗ್ ಬಾಳ ಗೊತ್ತದ ನಿಮ್ ಬಗ್ಗೆ. ಏನ್ ಗೊತ್ತದೆ? ಅದು ಅದು ಗೊತ್ತದ ಅಂದ್ರ ಪೂರ ಗೊತ್ತಿಲ್ಲ ಅಂತಾರಿ. ಸ್ವಲ್ಪ ಸ್ವಲ್ಪ ಗೊತ್ತದ ಅಷ್ಟ. ಸ್ವಲ್ಪ ಸರಿ, ಅದನ್ನ ಹೇಳ ಏನಂತ. ಅದು 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 ಹೇಳಲೇ. ನೀವು ಒಳ್ಳೆಯ ವ್ಯಕ್ತಿ, ಮೃದು ಸ್ವಭಾವದವರು. ಮೋಸ ವಂಚನೆ ಕಪಟ ನಿಮಗೆ ಗೊತ್ತಿಲ್ಲ. ಗೊತ್ತಿದೆ ಗೊತ್ತಿದೆ. ಸಂಜೆವರೆಗಿರು, ನಾನು ಎಂಥವನು ಅಂತ ಗೊತ್ತಾಗತ್ತೆ. ಸಂಜೆ ಮಠ ಏನ್ ಪಿಕ್ಚರ್ ತೋರಿಸ್ತೀರಿ? ಹ್ಮ್, 16:70 mm ಬಂಗಾರದ ಮುತ್ಕಾ ಮುತ್ಕಿ ಪಿಕ್ಚರ್ ತೋರಿಸ್ತೀನಿ. ಲೈವ್ ಕರ್ಕೊಂಬಂದು ತೋರಿಸ್ತೀನಿ, ಬಿಟ್ಟು ನೋಡ್ಬಿಡಿ. ಅಂದ್ರ ಅವ್ವರ್ನು ಅಪ್ಪಾರ್ನು ಬಚ್ಚಿಟ್ಟಿದ್ರೇನ್ರಿ? ಹೇಳ್ರಿಪ್ಪ. ಕುಡ್ದಿರುವಾಗ ಹುಡುಗಿಯರ ಹತ್ರ ಮಾತಾಡೋದೇ ತಪ್ಪು. ಅಂಥದ್ರಲ್ಲಿ ರಹಸ್ಯನೆಲ್ಲ ಬಿಟ್ರೆ ಅವನ್ ಯಾವನೋ ಸ್ವಾಮೀಜಿ ಏನೋ ಮಾಡಕ್ಕೋಗಿ ಅವನದು ಕತೆ ಸೀಡಿ ಆಯ್ತಲ್ಲ, ಹಂಗಾಗ್ಬಿಡುತ್ತೆ. ಯಜಮಾನ್ರ, ಗುಡ್ಡದ್ ಎಲ್ಲವನ್ ಮೇಲೆ ಆಣಿ ಮಾಡ್ತೀನ್ರಿ. ಈ ವಿಷಯನ ಯಾರಿಗೂ ಹೇಳಂಗಿಲ್ರಿ, ನನ್ ಕೋಟೆ ಹೇಳ್ರಿ. ಹೇಳ್ರಿಪ್ಪ. ಬಟ್ಟೆನ ಯಾ ಸೋಪಲ್ಲಿ ಒಗ್ದೆ? ರೇನ್ರಿ, ಎಗ್ ಬುರ್ಜಿನ ರಿನ್ ಬುರ್ಜಿ ಮಾಡಿದ್ಯಾ? ಮಾರರೆ, ಮತ್ತೆ ಯಾರೋ ಬಂದ್ರು. ಯಜಮಾನ್ರೆ, ಬಾಗ್ಲು ತೆಗಿಲೇನು? ನಾನು ಹೋಗ್ತೀನಿ.